ಭೇಟಿಯಾದ ಕ್ಯೂಟ್ ಕಪಲ್ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಹೊಸ ವರ್ಷದ ಆಚರಣೆಗಾಗಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಆದರೆ ಅಜ್ಞಾತ ಸ್ಥಳಕ್ಕೆ ತೆರಳುತ್ತಿದ್ದಾಗ ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳ ಜೊತೆ ತಾಳ್ಮೆಯಿಂದ ವರ್ತಿಸಿರೋದು ಎಲ್ಲರ ಮನಗೆದ್ದಿದೆ. ಏರ್ಪೋರ್ಟ್ನಲ್ಲಿ ಫ್ರೀಲಾನ್ಸ್ ಫೋಟೋಗ್ರಾಫರ್ಸ್ಗೆ ಫೋಸ್ ಕೊಟ್ಟ ಈ ದಂಪತಿಯ ನಡೆ ನೆಟ್ಟಿಗರ ಹೃದಯಗೆದ್ದಿದೆ. ವಿಮಾನ ಹತ್ತಲು ಹೊರಡುವ ಮುನ್ನ ಫೋಟೋಗ್ರಾಫರ್ಸ್ಗೆ ಹ್ಯಾಪಿ ಹಾಲಿಡೇಸ್ ಅಂತ ಅನುಷ್ಕಾ ಹಾರೈಸಿದ್ದಾರೆ. ಇದನ್ನ ನೋಡಿದ ನೆಟ್ಟಿಗರು ಲವ್ಲಿ ಕಪಲ್ಸ್ ಎಂದೆಲ್ಲ ಬಗೆ ಬಗೆಯ ಕಮೆಂಟ್ ಮಾಡ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ ನೂತನ ಸಹಾಯಕ ಬ್ಯಾಟಿಂಗ್ ಕೋಚ್ ಆಗಿ ಅರುಣ್ ಕುಮಾರ್ ಜಗದೀಶ್ ನೇಮಕಗೊಂಡಿದ್ದಾರೆ. ಈ ಬಗ್ಗೆ ಮುಂಬೈ ಇಂಡಿಯನ್ಸ್ ಅಧಿಕೃತವಾಗಿ ಪ್ರಕಟಿಸಿದೆ. 1993 2008 16 ವರ್ಷಗಳ ಕಾಲ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿದ್ದ ಜಗದೀಶ್ ಕರ್ನಾಟಕ ತಂಡದ ಬ್ಯಾಟಿಂಗ್ ಕೋಚ್ ಆಗಿ ಸೇವೆ ಸಲ್ಲಿಸಿದ್ರು. ಇವರ ಮಾರ್ಗದರ್ಶನದಡಿ 2013-14 ಮತ್ತು 2014-15 ರಣಜಿ ಟ್ರೋಫಿ, ಇರಾನಿ ಟ್ರೋಫಿ ಮತ್ತು ವಿಜಯ್ ಹಜಾರಿ ಸೇರಿ ಕರ್ನಾಟಕ ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿಗಳನ್ನ ಗೆದ್ದುಕೊಂಡಿತ್ತು. ಇದೀಗ ಮುಂಬೈ ತಂಡಕ್ಕೆ ಜಗದೀಶ್ ಮತ್ತೊಂದು ಟ್ರೋಫಿ ಗೆಲ್ಲಿಸುವ ವಿಶ್ವಾಸದಲ್ಲಿದ್ದಾರೆ. ಐಸಿಸಿ ಟೆಸ್ಟ್ ನೂತನ ರ್ಯಾಂಕಿಂಗ್ ಬಿಡುಗಡೆಯಾಗಿದ್ದು ವಿರಾಟ್ ಕೊಹ್ಲಿ 6 ವರ್ಷಗಳಲ್ಲಿ ಕೆಟ್ಟ ರ್ಯಾಂಕಿಂಗ್ಗೆ ಕುಸಿದಿದ್ದಾರೆ. ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸೀರೀಸ್ನಲ್ಲಿ ಕಳಪೆ ಪ್ರದರ್ಶನ ನೀಡಿದ ಪರಿಣಾಮ ಕೊಹ್ಲಿ 2 ಸ್ಥಾನ ಕುಸಿದು 14ನೇ ಸ್ಥಾನಕ್ಕೆ ತಲುಪಿದ್ದಾರೆ. 2016 ಕೊಹ್ಲಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಈ ಸ್ಥಾನದಲ್ಲಿದ್ದರು. ಅದಾದ ಬಳಿಕ ಟಾಪ್ 10 ರಲ್ಲಿ ಸ್ಥಾನ ಪಡೆದಿದ್ರು. ಇನ್ನ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಆರ್ ಅಶ್ವಿನ್ ಶ್ರೇಯಸ್ ಅಯ್ಯರ್ಗೆ ಬಂಪರ್ ಲಾಟ್ರಿ ಹೊಡೆದಿದೆ. ಅಯ್ಯರ್ 16ನೇ ಸ್ಥಾನ ಅಲಂಕರಿಸಿದ್ರೆ ಆಲ್ರೌಂಡರ್ ಕೋಟಾದಲ್ಲಿ ಅಶ್ವಿನ್ 2ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. ಹಾಗೆ ಬೌಲಿಂಗ್ನಲ್ಲೂ 4ನೇ ಸ್ಥಾನಕ್ಕೆ ಬಡ್ತಿ ಪಡೆದಿದ್ದಾರೆ. ಶುಕ್ರವಾರ ಮಹತ್ವದ ಸಭೆ ನಡೆಸಲು ಬಿಸಿಸಿಐ ನಿರ್ಧರಿಸಿದೆ. ನೂತನ ಸೆಲೆಕ್ಷನ್ ಕಮಿಟಿಯನ್ನ ನೇಮಕ ಮಾಡಲು ಕ್ರಿಕೆಟ್ ಸಲಹಾ ಸಮಿತಿ ಜೊತೆಗೆ ಈ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸೆಲೆಕ್ಟರ್ ಆಗಲು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಹೆಸರನ್ನ ಫೈನಲೈಸ್ ಮಾಡಲಾಗುತ್ತದೆ. ಇಂದು ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಿದ್ದು ಶುಕ್ರವಾರ ಶಾರ್ಟ್ ಲಿಸ್ಟ್ನಲ್ಲಿ ಹೆಸರು ಫೈನಲ್ ಮಾಡಲಿದೆ. ಮುಂದಿನ ವಾರದೊಳಗೆ ಟೀಂ ಇಂಡಿಯಾ ನೂತನ ಆಯ್ಕೆಗಾರರ ಸಮಿತಿಯನ್ನ ಪ್ರಕಟಿಸಲು ಚಿಂತನೆ ನಡೆಸಿದೆ. ಟೀಂ ಇಂಡಿಯಾ ಟಿ20 ಕ್ರಿಕೆಟ್ ತಂಡಕ್ಕೆ ವಿದೇಶಿ ಕೋಚ್ ಕರೆತರಲು ಬಿಸಿಸಿಐ ನಿರ್ಧರಿಸಿದೆ. ಸದ್ಯ ಟೀಂ ಇಂಡಿಯಾ ಹೆಡ್ ಕೋಚ್ ಆಗಿರುವ ರಾಹುಲ್ ದ್ರಾವಿಡ್ರನ್ನ ಟಿ20 ತಂಡದಿಂದ ಗೇಟ್ ಪಾಸ್ ನೀಡಲು ನಿರ್ಧರಿಸಿದೆ. ಆ ಮೂಲಕ ಏಕದಿನ ಟೆಸ್ಟ್ ತಂಡದಲ್ಲಿ ಮಾತ್ರ ಮುಂದುವರಿಸಲು ಚಿಂತನೆ ನಡೆಸಿದೆ. ಫಾರಿನ್ ಕೋಚ್ ಹುಡುಕಾಟದಲ್ಲಿ ನಿರತವಾಗಿರುವ ಬಿಸಿಸಿಐ ಈ ಬಗ್ಗೆ ಕ್ರಿಕೆಟ್ ಸಲಹಾ ಸಮಿತಿಯೊಂದಿಗೆ ಸಮಾಲೋಚನೆ ನಡೆಸಲು ಮುಂದಾಗಿದೆ. ಈ ಚರ್ಚೆ ನಡೆಸಿದ ನಂತರವೇ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಜನವರಿ 3 ಶುರುವಾಗುವ ಭಾರತ ವಿರುದ್ಧದ ವೈಟ್ ಬಾಲ್ ಸೀರೀಸ್ಗಾಗಿ ಶ್ರೀಲಂಕಾ ತಂಡವನ್ನು ಪ್ರಕಟಿಸಿದೆ. ಏಕದಿನ ಮತ್ತು ಟಿ20 ಸರಣಿಗಳಿಗೆ ಪ್ರತ್ಯೇಕ ತಂಡಗಳನ್ನು ಪ್ರಕಟಿಸಿರುವ ಲಂಕಾಗೆ ದಾಸೋಂಜನಕ ನಾಯಕರಾಗಿದ್ದಾರೆ. ಇನ್ನು ಏಕದಿನ ತಂಡದಲ್ಲಿ ಕುಸಾಲ್ ಮೇಂಡಿಸ್ ಉಪನಾಯಕನಾಗಿದ್ದರೆ ಟಿ20 ತಂಡಕ್ಕೆ 1-0 ಹಸರಂಗ ವೈಸ್ ಕ್ಯಾಪ್ಟನ್ ಆಗಿ ಬಡ್ತಿ ಪಡೆದಿದ್ದಾರೆ. ನೊವಾನಿಂದು ಫೆರ್ನಾಂಡೋ ಇಂದೇ ಮೊದಲ ಬಾರಿಗೆ ಅವಕಾಶ ಪಡೆದಿದ್ದಾರೆ. ಅಶಿಸ್ತಿನ ದುರ್ನಡತೆಯ ಆರೋಪಕ್ಕೆ ಒಳಗಾಗಿ 1 ವರ್ಷ ಬ್ಯಾನ್ ಆಗಿದ್ದ ಚಮಿಕಾ ಕರುಣಾರತ್ನೆ ತಂಡಕ್ಕೆ ಮರಳಿದ್ದಾರೆ.